ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತೊಂದು ವೆಜ್ ರೆಸಿಪಿ ಇಟ್ಕೊಂಡು ಬಂದಿದ್ದೇನೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಮಶ್ರೂಮ್. ಇದನ್ನು ತೊಳೆದು ನಾನು ಕ್ಲೀನ್ ಮಾಡಿ ಒರೆಸಿ ಇಟ್ಕೊತಾನಿದ್ದೀನಿ. ಡ್ರೈ ಇರಬೇಕು ಇದು ಮಶ್ರೂಮ್. ಇದು ಎರಡು ಪ್ಯಾಕೆಟ್ ತಗೊಂಡಿದ್ದೇನೆ ನಾನು. ನೀವು ಒಂದು ಪ್ಯಾಕೆಟಲ್ಲಿ ಮಾಡ್ಬೋದು, ನಮಗೆ ಜನ ಜಾಸ್ತಿ ಇದೆ ಅಂತ ನಾನು ಮಾಡ್ತಾ ಇದ್ದೇನೆ. ಸೊ ಇದನ್ನು ನೋಡಿ ನಾನೀಗ ಮ್ಯಾರಿನೇಷನ್ ಮಾಡಬೇಕು. ಟಿಕ್ಕ ಮಾಡಬೇಕಾದ್ರೆ ಮೊದಲು ಮ್ಯಾರಿನೇಷನ್ ಮಾಡಬೇಕು. ಸೊ ಮ್ಯಾರಿನೇಷನ್ಗೀಗ ನಾನು ರೆಡಿ ಮಾಡ್ತಾ ಇದ್ದೇನೆ. ಈಗ ನಾನಿಲ್ಲಿ ಇದಕ್ಕೆ ಮ್ಯಾರಿನೇಷನ್ ಮಾಡಲಿಕ್ಕೆ ದಪ್ಪ ಕರ್ಡ್ ಆಗಬೇಕು ಮಾತ್ರ. ಕರ್ಡಲ್ಲಿ ಏನು ನೀರು ಇರಬಾರ್ದು. ಹಂಗೆ ನಾನು ಮಿಲ್ಕ್ ಮಿಷ್ಟರ್ ಕರ್ಡ್ ತಗೊಂಡಿದ್ದೇನೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು, ನಾನು 2-3 ಎರಡು ಪ್ಯಾಕೆಟ್ ಉಂಟಲ್ಲ, 3 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ಹಾಕಿದೆ ನಾನು. ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಟರ್ಮರಿಕ್ ಹಾಕ್ತೇನೆ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಇದು ಬ್ಯಾಡಿಗೆ ಚಿಲ್ಲಿ ಪೌಡರ್ ಹಾಕ್ತೇನೆ ಖಾರಕ್ಕೆ ರುಚಿಗೆ. ಮತ್ತು ಉಪ್ಪು ಹಾಕುವಾಗ ಆದಷ್ಟು ಕಡಿಮೆ ಹಾಕಿ, ಮಶ್ರೂಮ್ ಉಂಟಲ್ಲ ನೀರು ಬಿಡ್ತದೆ, ಅದಕ್ಕಾಗಿ ನಾನು ಸ್ವಲ್ಪ 1/4 ಟೇಬಲ್ಸ್ಪೂನ್ ಅಷ್ಟು ಮಾತ್ರ ಸಾಲ್ಟ್ ಹಾಕಿದ್ದೇನೆ. ಸಾಲ್ಟ್ ಹೆಚ್ಚು ಹಾಕಲಿಕ್ಕೆ ಹೋಗಬೇಡಿ ಸ್ಟಾರ್ಟಿಂಗ್. ನಾನಿಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕಿದ್ದೆ. 2 ಪ್ಯಾಕೆಟ್ ಇರಲಿಕ್ಕೆ ಹೋಗಿ ನಾನು 1 ಟೇಬಲ್ಸ್ಪೂನ್ ಹಾಕಿದ್ದೆ. ನೀವು 1 ಪ್ಯಾಕೆಟ್ ಮಾಡುವಾಗ 1/4 ಟೇಬಲ್ಸ್ಪೂನ್ ಹಾಕಿದರೆ ಸಾಕು. ಮತ್ತು ಇಲ್ಲಿ ನಾನು ಕಡಲೆ ಹಿಟ್ಟು ಉಂಟಲ್ಲ, ಇದಕ್ಕೆ ಬೈಂಡ್ ಕೊಡಲಿಕ್ಕೆ ಕಡಲೆ ಹಿಟ್ಟು, ಎಲ್ಲ ನಮ್ಮ ಟಿಕ್ಕ ಮಸಾಲದಲ್ಲಿ ಕಡಲೆ ಹಿಟ್ಟು ಹಾಕಿ ಮಾಡ್ತೇವೆ. ಸೊ ಕಡಲೆ ಹಿಟ್ಟು ನಾನು ತಗೊಂಡಿದ್ದೆ. ಇದನ್ನು ಮಾತ್ರ ಹುರಿದ ಕಡಲೆ ಹಿಟ್ಟಿದ್ದು, ಹಸಿ ಅಲ್ಲ. ಇದನ್ನು ಸ್ವಲ್ಪ ಬಿಸಿ ಮಾಡಿ ಫ್ರೈ ಮಾಡಿ ತಂದಿದ್ದೇನೆ. ಇದೊಂದು 2 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟು ಉಂಟು. ನೀವು 1 ಪ್ಯಾಕೆಟ್ ಮಾಡೋ 1 ಟೇಬಲ್ಸ್ಪೂನ್ ಹಾಕಿದ್ರೆ ಸಾಕು. ಬೇಸನ್, ಇದು ಹುರಿದ ಬೇಸನ್, ಫ್ರೈ ಮಾಡಿದ ಬೇಸನ್. ಈಗ ನಾನೊಂದು 1/2 ಲೈಮ್ ಹಾಕ್ತೇನೆ ಇದಕ್ಕೆ. ಲೈಮ್ ಜ್ಯೂಸ್ ಹಾಕ್ತೇನೆ, ಹೆಚ್ಚು ಬೇಡ, 1/2 ಸಾಕು. ಇದನ್ನೆಲ್ಲ ಈಗ ನಾವು ಮ್ಯಾರಿನೇಷನ್ ಮಾಡಿ, ಇದನ್ನೊಂದು 15 ಮಿನಿಟ್ಸ್ ನಾವು ಮ್ಯಾರಿನೇಷನ್ ಮಾಡಿ ಇಡ್ಲಿಕ್ಕೆ ಉಂಟು. ಇದಕ್ಕೆ ಯಾವಾಗಲೂ ನಾವು ಟಿಕ್ಕ ಮಾಡುವಾಗ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಿದ್ದೆ, ಸಾಸಿವೆ ಎಣ್ಣೆ ಯೂಸ್ ಮಾಡ್ತಿದ್ದೆ ನಾನು. ಇವತ್ತು ನಾನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. 1 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಇದನ್ನು ಹಾಕಿದೆ. ಜಸ್ಟ್ ಇದನ್ನು ಹೆಚ್ಚಿದ್ ಮಾಡಬೇಡಿ, ತುಂಡಾಗಬಾರ್ದು. ಇದು ಕೋಟ್ ಮಾಡುವ, ಇದು ಮಸ್ಟರ್ಡ್ ಆಯಿಲ್ ಹಾಕಿದ್ದಲ್ಲ, ಯಾವುದು ಕುಕ್ಕಿಂಗ್ ಆಯಿಲ್ ನಿಮಗೆ ಬೇಕಿರೋದು, ಯಾವುದು ಕುಕ್ಕಿಂಗ್ ಆಯಿಲ್ ನಿಮ್ಮ ಕಿಚನಲ್ಲಿ ಇರುವಂಥದ್ದನ್ನೇ ಹಾಕಿ. ಇದು ಟಿಕ್ಕ ಉಂಟು ನೋಡಿ, ರೈಸ್ ಊಟ ಮಾಡಲಿಕ್ಕೆ, ಚಪಾತಿ ಎಲ್ಲದಕ್ಕೂ ಒಳ್ಳೇದಾಗ್ತದೆ. ಏನು ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನು ಬೇಡ ನೋಡಿ. ಈ ಥರ ನಾನು ಕೋಟ್ ಮಾಡಿ ಇದನ್ನು 15 ಮಿನಿಟ್ಸ್ ಇಡ್ತೇನೆ. ಇದು ರೆಸ್ಟಲ್ಲಿ ಇರುವಾಗ ಇನ್ನೊಂದು ಬೇರೆ ಫ್ರೈಯಿಂಗ್ ಎಲ್ಲ ಪ್ರೋಸೆಸ್ ಉಂಟು, ಅದನ್ನು ತೋರಿಸ್ತೇನೆ. ಆಗ ಇದು ರೆಡಿ ಆಗ್ತದೆ, ಏನು ಟೈಮ್ ವೇಸ್ಟ್ ಆಗೋದಿಲ್ಲ ನಿಮ್ಮದು. ಮಾಡಲಿಕ್ಕೆ ಶುರು ಮಾಡಿದ ನಂತರ ಮಾತ್ರ ತೊಳೆದು ಡ್ರೈ ಮಾಡಿದ ಮಶ್ರೂಮ್ ಯೂಸ್ ಮಾಡಿ, ನಾನು ಹೇಳೋ ಟಿಪ್ಸನ್ನು ಕಂಪ್ಲೀಟ್ ಫಾಲೋ ಮಾಡಿ ನೋಡಿ. ಫುಲ್ಲು ಕೋಟ್ ಆಯ್ತು ನೋಡಿ, ಇದಕ್ಕೆ ಏನು ನೀರು ಗೀರು ಏನು ಹಾಕಲಿಲ್ಲ. ಅದಕ್ಕೆ ಮೊಸರು ಕೂಡ ಗಟ್ಟಿ ಇರಬೇಕು ಮಾತ್ರ. ನಿಮ್ಮ ಹತ್ರ ಒಂದು ವೇಳೆ ಮೊಸರು ನೀರಿದ್ರೆ ಅದನ್ನು ಇದರಲ್ಲಿ ಸೋಸಿ ಬಿಟ್ಟು ಹಾಕಿ, ಚಹಾ ಸೋಸು ಇದುಂಟಲ್ಲ ಅದರಲ್ಲಿ ಸೋಸಿ ಬಿಟ್ಟು ಹಾಕಿ ನೋಡಿ. ಈಗ ಇದನ್ನು ನಾನು ಮ್ಯಾರಿನೇಷನ್ಗೀಗ ಇಡ್ತೇನೆ 15 ಮಿನಿಟ್ಸ್. ಈಗ ನಾನು ಇದಕ್ಕೊಂದು ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ನಿಮಗೆ ಹೇಳಲಿಕ್ಕೆ ಮರ್ತೋಯ್ತು. 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಬೇಕು ಇದಕ್ಕೆ ಮ್ಯಾರಿನೇಷನ್ ಮಾಡುವಾಗ. ಸೊ ನನಗೊಂದು ವಿಸಿಟರ್ ಬಂದರು, ಸೊ ಅದಕ್ಕೆ ಹೋಗಿ ನಾನು ಒಬ್ಬಳೇ ಇರೋದಲ್ಲ, ಸಾರಿ, ಅದಕ್ಕಾಗಿ ನಾನು ಇದು ಮಾಡಿ ಹೋಗಬೇಕಾಯಿತು. ಸೊ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ಈಗ ನಾನು ಇದಕ್ಕೆ ಕೆಲವು ಪ್ರೋಸೆಸ್ ಉಂಟು ಇನ್ನು, ಇದು ಮ್ಯಾರಿನೇಷನ್ ಆಗ್ತಾ ಇರಲಿ, ನಾನು ಉಳಿದ ಪ್ರೋಸೆಸನ್ನು ನಿಮಗೆ ತೋರಿಸ್ತೇನೆ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ, ಗ್ಯಾಸ್ ಆನ್ ಮಾಡಿದ್ದೇನೆ. ಇದಕ್ಕೆ ನಾನು ಒಂದು 2 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ಇದನ್ನೆಲ್ಲ ಪ್ಯಾನಿಗೆ ಕೋಟ್ ಮಾಡುವ. ಈಗ ನಾನು ಇಲ್ಲಿ ಒಂದು 2 ಮೀಡಿಯಂ ಸೈಜ್ ಆನಿಯನನ್ನು ಕಟ್ ಮಾಡಿದ್ದೇನೆ, 1 ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೇನೆ, 1 10 ಗೇರುಬೀಜದಷ್ಟು ಇಟ್ಟಿದ್ದೇನೆ. ಇದು ನಾವು ಕ್ರೀಮಿ ಟೆಕ್ಸ್ಚರ್ ಬರಲಿಕ್ಕಾಗಿ ಗೇರು ಬೀಜ ಹಾಕೋದು. ಇದೆಲ್ಲ ಫ್ರೈ ಮಾಡಲಿಕ್ಕುಂಟು. ಈಗ ಎಣ್ಣೆ ಕಾಯಿ ತಾ ಬಂತು. 1/4 ಟೇಬಲ್ಸ್ಪೂನಷ್ಟು ನಾನು ಜೀರ ಹಾಕ್ತೇನೆ. 2 ಬಿರಿಯಾನಿ ಎಲೆ ಹಾಕ್ತೇನೆ ಜೀರ ಸಿಡೀಲಿ ನೋಡಿ. ಈಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಜೀರ. ಈಗ ನಾನು 2 ಮೀಡಿಯಂ ಸೈಜ್ ಆನಿಯನ್ ಉಂಟಲ್ಲ ಕಟ್ ಮಾಡಿದ್ದು, ಅದನ್ನು ಹಾಕ್ತೇನೆ. ಇದನ್ನು ಫ್ರೈ ಮಾಡಲಿಕ್ಕುಂಟು. ಮತ್ತು ಟೊಮೆಟೊ ಹಾಕ್ತೇನೆ, ಕ್ಯಾಶ್ಯೂಸ್ ಹಾಕ್ತೇನೆ, 10 ಕ್ಯಾಶ್ಯೂ ಉಂಟು.
ಅದನ್ನು ಹಾಕ್ತೇನೆ. ಇದನ್ನು ಚೆನ್ನ ಮಾಡಿ ನಾವು ಫ್ರೈ ಮಾಡುವ. ಈಗ ಇದು ಫ್ರೈ ಆಗ್ತಾ ಉಂಟು. ಇದೊಂದು 1-2 ನಿಮಿಷ ಫ್ರೈ ಆಗಿದೆ ಸಾಕು. ಮತ್ತೆ ನೀರು ಹಾಕ್ಲಿಕ್ಕೆ ಉಂಟು ಇದಕ್ಕೆ. ಹಸಿ ವಾಸನೆ ಸ್ವಲ್ಪ ಟೊಮೆಟದ್ದು ಆನಿಯನ್ದು ಹಸಿ ವಾಸನೆ ಹೋಗಲಿ. ಈಗ ಸಾಫ್ಟ್ ಟೊಮೆಟೊ ಮತ್ತು ಆನಿಯನ್ ಸಾಫ್ಟ್ ಆಗಲಿಕ್ಕೆ ನಾನೊಂದು 1/4 ಟೇಬಲ್ಸ್ಪೂನಷ್ಟು ಸಾಲ್ಟ್ ಹಾಕ್ತೇನೆ ಇಲ್ಲಿ. ಆಗ ಬೇಗ ಸಾಫ್ಟ್ ಆಗ್ತದೆ. ಇದು ನಮಗೆ ಗೇರು ಬೀಜ ಯಾಕೆ ಹಾಕೋದು ಅಂದರೆ ಕ್ರೀಮಿ ಟೆಕ್ಸ್ಚರ್ ಕೊಡಲಿಕ್ಕಾಗಿ ಗೇರು ಬೀಜ ಹಾಕಿದ್ದು ನಾನು. ನೋಡಿ ಇದು ಫ್ರೈ ಆಗ್ತಾ ಬಂತು. ಈಗ ನಾನು ಇದಕ್ಕೆ 1/4 ಲೋಟ ನೀರು ಹಾಕಿ 5 ಮಿನಿಟ್ಸ್ ಇದನ್ನು ಲಿಡ್ ಮುಚ್ಚಿ ನಾನು ಬಾಯ್ಲ್ ಮಾಡ್ತೇನೆ. ಈಗ ನೀರು ಬಾಯ್ಲ್ ಆಗಲಿ. ಆಗ ಆನಿಯನ್ ಮತ್ತು ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತದೆ. ಈಗ ನಾನು ಲಿಡ್ ಮುಚ್ಚುತ್ತೇನೆ. 5 ಮಿನಿಟ್ಸ್ ನಾನು ಇದನ್ನು ಕುಕ್ ಮಾಡ್ತೇನೆ. ಟೊಮೆಟೊ ಆನಿಯನ್ ಸಾಫ್ಟ್ ಆಗೋವರೆಗೆ ನಾನು ಕುಕ್ ಮಾಡ್ತೇನೆ. ಇದು ತಣಿದ ನಂತರ ನಮಗೆ ಪೇಸ್ಟ್ ಮಾಡಲಿಕ್ಕುಂಟು. ಇಷ್ಟೊತ್ತು ನೋಡಿ ಇದು ಫ್ರೈ ಬೇಯುವಾಗ ಅಲ್ಲಿ ಮ್ಯಾರಿನೇಷನ್ ಮಾಡಿಟ್ಟದ್ದು ರೆಡಿ ಆಗ್ತದೆ. ಅದನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕುಂಟು. ಕುಕ್ ಆಗ ಏನು ನಿಮ್ಮದು ಟೈಮ್ ವೇಸ್ಟ್ ಆಗೋದಿಲ್ಲ. ಈ ಥರ ನೀವು ಫಸ್ಟಿಗೆ ಮ್ಯಾರಿನೇಷನ್ ಮಾಡಿ ನೀವು ಇದನ್ನು ಕುಕ್ಕಿಂಗ್ ಪ್ರೊಸೆಸನ್ನು ಮಾಡಿ ಹೋಗೋ, ಅದು ಮ್ಯಾರಿನೇಷನ್ ಆಗ್ತದೆ ನಿಮಗೆ. ಈಗ ನೋಡಿ 5 ಮಿನಿಟ್ಸ್ ಆಯಿತು. ಆನಿಯನ್ ಎಲ್ಲ ನೋಡಿ ನೀರು ಎಳ್ಕೊಂಡು ಬೆಂದಾಯ್ತು. ಗ್ಯಾಸ್ ನಾನು ಆಫ್ ಮಾಡ್ತೇನೆ. ಇದನ್ನು ಶಿಫ್ಟ್ ಮಾಡ್ತೇನೆ. ಇದನ್ನು ಫ್ರೈ ಗ್ರೈಂಡ್ ಮಾಡುವಾಗ ಈ ಲೀಫ್ ಇದನ್ನು ಎಲೆಯನ್ನು ಮಾತ್ರ ತೆಗೆದಿಡಬೇಕು. ಇದು ಹಾಕಲಿಕ್ಕಿಲ್ಲ. ಇದನ್ನು ನಾನು ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೇನೆ. ಬೇಗ ತಣಿಯುತ್ತದೆ ಇದು. ನಾನು ಅದೇ ಪ್ಯಾನನ್ನು ಪುನಃ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಈಗ ನಾನು 1 ಕ್ಯೂಬಿನಷ್ಟು ನಾನು ಬಟರ್ ಹಾಕ್ತೇನೆ. ಅದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಈಗ ನಾವು ಮ್ಯಾರಿನೇಷನ್ ಮಾಡಿಟ್ಟದ್ದು ಇದಕ್ಕೆ ನಾನು 1-2 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ನೀವು 1 ಪ್ಯಾಕೆಟ್ ಮಾಡುವಾಗ 1 ಟೇಬಲ್ಸ್ಪೂನ್ ಹಾಕಿದ್ರೆ ಸಾಕು. ಹೆಚ್ಚು ಆಯಿಲ್ ಹಾಕಬೇಕಾಗಿಲ್ಲ. ಇದು ಮೆಲ್ಟಾಗಲಿ. ಮೆಲ್ಟಾದ ಕೂಡಲೇ ನಾವು ಮ್ಯಾರಿನೇಷನ್ ಮಾಡಿದ್ದು ಉಂಟಲ್ಲ ಅದನ್ನು ಇದಕ್ಕೆ ಹಾಕಿ ಎಲ್ಲ ಒಂಚೂರು ಹಸಿ ವಾಸನೆ ಹೋಗೋದಷ್ಟು ನಾವು 1-2 ನಿಮಿಷ ಫ್ರೈ ಮಾಡುವ. ಈಗ ಗ್ಯಾಸ್ ಹೈ ಫ್ಲೇಮಲ್ಲಿ ಉಂಟು. ಇದನ್ನು ಹಾಕ್ತೇನೆ ನಾನು ಮ್ಯಾರಿನೇಷನ್ ಮಾಡಿದ್ದು. ಗ್ಯಾಸನ್ನು ಸಿಮ್ ಮಾಡುವ. ಅದೆಲ್ಲ ಹಸಿ ವಾಸನೆ ಎಲ್ಲ ಮಸಾಲದ್ದೆಲ್ಲ ಹೋಗುವವರೆಗೆ 1-2 ನಿಮಿಷ ಇದನ್ನು ಫ್ರೈ ಮಾಡಿ ನಾವು ತೆಗೆದಿಡುವ. ಅಷ್ಟೊತ್ತಿಗೆ ನಾವು ನೋಡಿ ಬೇಯಿಸಿಟ್ಟ ಆನಿಯನ್ ಮತ್ತು ಟೊಮೆಟೊ ಪೇಸ್ಟ್ ಇದುಂಟಲ್ಲ ಅದು ಪೇಸ್ಟ್ ಆಗಲಿಕ್ಕೆ ರೆಡಿ ಆಗ್ತದೆ. ಈಗ ನಾನು ಗ್ಯಾಸನ್ನು ಹೈ ಮಾಡಿದೆ. ಯಾಕಂದರೆ ಮಶ್ರೂಮ್ ಬೇಗ ಬೇಯುತ್ತದೆ. ನಾವೊಂದು ಹಾಫ್ ಕುಕ್ ಅದ್ರಲ್ಲಿ ಬಾಯ್ಲ್ ಮಾಡಿದಾಗೂ ಹಾಕ್ತದೆ. ಇದರಲ್ಲಿ ಸಿಮ್ಮಲ್ಲಿ ಇಟ್ಟ ಕೂಡಲೇ ಅದು ಪುನಃ ನೀರು ಬಿಡ್ತದೆ. ಎಲ್ಲ ನಾವು ಹಾಕಿದ ಬಟರ್ ಆಯಿಲ್ ಎಲ್ಲ ಅದಕ್ಕೆ ಕೋಟ್ ಆಗಲಿ. ಸ್ವಲ್ಪ ಇದನ್ನು 1-2 ನಿಮಿಷ ನಾವು ಫ್ರೈ ಮಾಡುವ. ಫ್ರೈ ಮಾಡಿ ತೆಗೆದಿಡುವ. ಮತ್ತು ಯಾವಾಗಲೂ ನೀವು ನಾವು ಫ್ರೈ ಮಾಡಿ ಇಟ್ಟದನ್ನು ಇದನ್ನು ಮಿಕ್ಸಿಗೆ ಹಾಕುವಾಗ ಕಂಪ್ಲೀಟ್ ತಣಿದಿರಬೇಕು. ಇಲ್ಲದ್ರೆ ನಮಗೆ ಅದು ಗ್ಯಾಸ್ ಹೊರಗೆ ಬಂದು ಮಿಕ್ಸಿ ಲಿಡ್ಡೆಲ್ಲ ಓಪನ್ ಆಗ್ತದೆ. ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ನಾನು ಹೇಳಿದೆ. ಕಂಪ್ಲೀಟ್ ತಣಿದ ನಂತರ ನಾನು ಪೇಸ್ಟ್ ಮಾಡಿ ತರ್ತೇನೆ. ಈಗ ನೋಡಿ ಟಿಕ್ಕ ರೆಡಿ ಆಯ್ತು. ಇದು ಫ್ರೈ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಡ್ರೈ ಆಯ್ತು ನೋಡಿ, ಎಲ್ಲ ಮಸಾಲೆಗಳು ಇದಕ್ಕೆ ಕೋಟ್ ಆಯಿತು. ಇದೀಗ ಇರಲಿ. ನಾನೀಗ ಅಲ್ಲಿ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿ ತರ್ತೇನೆ. ಅದು ತಣಿಯಿತ್ತು. ನಾನು ಮತ್ತೆ ಉಳಿದ ಕುಕ್ಕಿಂಗ್ ಕೋರ್ಸಸ್ ನಿಮಗೆ ನಾನು ತೋರಿಸ್ತೇನೆ. ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ. ಈ ಥರ ಫ್ರೈ ಆಗಬೇಕು, ಕಂಪ್ಲೀಟ್ ಕೋಟ್ ಆಗಬೇಕು ಅದು. ನಾನೀಗ ನೋಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ತಂದಿದ್ದೇನೆ. ಚೆಂದಾಯ್ತದು. ಈಗ ಇಲ್ಲಿ ಒಂದು ಪ್ಯಾನಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದೆ.
ಅದು ಬಿಸಿ ಆಯಿತು. ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡುವ. ಎರಡೇ ಟೇಬಲ್ ಸ್ಪೂನ್ ನಾನು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ, ಏನು ಹಾಕಲಿಕ್ಕಿಲ್ಲ. ಆಯಿತು, ಪ್ಯಾನ್ ಇಟ್ಟು ಗ್ಯಾಸ್ ಆನ್ ಮಾಡಿ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದೆ. ಈ ಪೇಸ್ಟನ್ನು ನಾನು ಹಾಕ್ತೇನೆ. ಈಗ ಇದಕ್ಕೆ ಸ್ವಲ್ಪ ಅರ್ಧ ಲೋಟಕ್ಕಿಂತಲೂ ಕಡಿಮೆ ನೀರು ಹಾಕಿ ಕ್ಲೀನ್ ಮಾಡಿ ತರ್ತೇನೆ. ಈಗ ನೋಡಿ, ಅರ್ಧ ಲೋಟಕ್ಕಿಂತಲೂ ಕಡಿಮೆ ನಾನು ನೀರು ಹಾಕಿ ಮಿಕ್ಸಿಯನ್ನು ತೊಳ್ಕೊಂಡು ತಂದಿದ್ದೇನೆ. ಇದು ಸ್ವಲ್ಪ ಕುದಿ ಬರಲಿ. ಈಗ ನಾನು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಹಳದಿ ಹಾಕ್ತೇನೆ. ಖಾರಕ್ಕೆ ಖಾರ ನೋಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೇನೆ. ಆಗ ನಾವು ಸ್ವಲ್ಪ ಹಾಕಿದ್ದಲ್ಲ ಅದಕ್ಕೆ ಮಶ್ರೂಮ್, ನಾನು ಮ್ಯಾರಿನೇಷನ್ ಮಾಡುವಾಗ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೆ, ಈಗ ಅರ್ಧ ಟೇಬಲ್ ಸ್ಪೂನ್ ಹಾಕಿದೆ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ. ಇದು ಚೆಂದ ಮಾಡಿ ಕುದಿ ಬರಲಿ. ಗ್ಯಾಸನ್ನು ಸ್ವಲ್ಪ ಸಿಮ್ಮಲ್ಲಿಟ್ಟು ನನಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಬೇಯಿಸ್ಲಿಕ್ಕೆ ಹೋಗಿ ನಾವು ಇದನ್ನು ಹೆಚ್ಚು ಕುದಿಸಬೇಕಾಗಿ ಇಲ್ಲ. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ತೇನೆ, ಹಾಕ್ತಾ ಇದ್ದೇನೆ ಗರಂ ಮಸಾಲ ಪೌಡ್ರ್. ಇದೆಲ್ಲ ಈಗ ಮಸಾಲೆ ಎಲ್ಲ ಮಿಕ್ಸ್ ಆಯಿತು. ಆಗ ಯಾವುದೆಲ್ಲ ಮಸಾಲೆ ಹಾಕಿದೆ ಅದನ್ನೇ ನಾನು ಪುನಃ ರಿಪೀಟ್ ಮಾಡಿದೆ. ಚಿಲ್ಲಿ ಪೌಡರ್, ಹಳದಿ ಪೌಡರ್, ಗರಂ ಮಸಾಲ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ನಾವು ನೋಡಿ ಹಾಕುವ. ಇದು ಚೆನ್ನಾಗಿ ಮಾಡಿ ಮಾತ್ರ ಇದೊಂದು ಚೂರು ಪೇಸ್ಟನ್ನು ನಾವು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡುವ, ಒಂದು ಎರಡು ನಿಮಿಷ ಅಷ್ಟೇ. ನೋಡಿ ಈಗ ಒಳ್ಳೆ ಕುದಿ ಬಂತೊಂದು, ಫುಲ್ಲು ಕುದಿ ಬರಬೇಕು ಮಸಾಲ. ಯಾಕಂದರೆ ಆಲ್ರೆಡಿ ಇದು ಆನಿಯನ್ನು ಮತ್ತು ಟೊಮೆಟೊ ಕ್ಯಾಶ್ಯೂ ಎಲ್ಲ ಬೆಂದಾಗಿದೆ. ಈ ಒಂದು ಚೂರು ನಾನು ಎಲ್ಲ ಪೌಡ್ರ್ ಎಲ್ಲ ಹಾಕಿದೆ ಅಲ್ಲ ಪುನಃ, ಅದು ಚೆಂದ ಮಾಡಿ ರೊಟ್ಟಿಗೆ ಮಿಕ್ಸ್ ಆಗಿ ಕುದಿ ಬಂದ ಕೂಡಲೇ ಈಗ ನಾನಿಲ್ಲಿ ಫ್ರೈ ಮಾಡಿಟ್ಟ ಮಶ್ರೂಮ್ ಉಂಟಲ್ಲ ಅದನ್ನು ಇದಕ್ಕೆ ಸೇರಿಸ್ತೇನೆ. ಉಪ್ಪು, ಹುಳಿ, ಖಾರ ಎಲ್ಲ ಹಾಕೋ ಮೊದಲು ನೋಡ್ಕೊಂಡು ಬಿಡಿ. ಈಗ ಮಶ್ರೂಮ್ ಹಾಕಿ ನಾವೊಂದು ಐದು ನಿಮಿಷ ಸಿಮ್ಮಲ್ಲಿ ಇದನ್ನು ಮಶ್ರೂಮ್ ಎಲ್ಲ ಮಸಾಲೆ ಎಳ್ಕೊಳ್ಬೇಕಲ್ಲ ಬೇಯಿಸಬೇಕು. ಆಗ ಅಲ್ಲಿಗೆ ನಮಗೆ ಮಶ್ರೂಮ್ ಟಿಕ್ಕ ಮಸಾಲ ರೆಡಿ ಆಗ್ತದೆ. ಏನು ಹೆಚ್ಚು ಏನು ಕೆಲಸ ಇಲ್ಲ ಇದು, ಮಾತ್ರ ಟೇಸ್ಟ್ ಭಾರಿ ಲೈಕ್ ಆಗ್ತದೆ. ನೋಡಿ ಈಗ ಸ್ವಲ್ಪ ಇದು ದಪ್ಪ ಆಯಿತು, ಹೆಚ್ಚು ತೆಳು ಮಾಡಲಿಕ್ಕೆ ಹೋಗಬೇಡಿ. ನಾನೊಂದು ಚೂರು ನೀರು ಹಾಕ್ತೇನೆ, ಈಗೊಂದು ಕಾಲು ಲೋಟೆಯಷ್ಟು ಇಷ್ಟೇ ನೀರು ಹಾಕಿದೆ. ಇನ್ನು ಮಶ್ರೂಮ್ ಎಲ್ಲ ಎಳ್ಕೊಳ್ಳಿ. ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ನಾನೀಗ ಲಿಡ್ ಮುಚ್ಚಿ ಬೇಯಿಸ್ತೇನೆ. ಮತ್ತು ನಾನು ಇದಕ್ಕೆ ಮತ್ತೆ ಕೊರಿಯಂಡರ್ ಲೀವ್ಸ್ ಎಲ್ಲ ಕಟ್ ಮಾಡಿ ಹಾಕುವ. ನಾವೀಗ ಉಪ್ಪು ನೋಡುವ ಇದರದ್ದು. ಈಗ ನಾನು ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಕರೆಕ್ಟ್ ಉಂಟು ಉಪ್ಪು, ಹುಳಿ, ಖಾರ ಕರೆಕ್ಟ್ ಉಂಟು. ಹೆಚ್ಚು ಖಾರ ಇರುವುದಿಲ್ಲ ಇದು ಟಿಕ್ಕ ಮಸಾಲ. ನನ್ನ ಈ ರೆಸಿಪಿ ನಿಮಗಿದು ಇಷ್ಟ ಆಗ್ಬೋದಂತ ಭಾವಿಸಿದ್ದೇನೆ. ನನ್ನ ಎಲ್ಲ ಸಬ್ಸ್ಕ್ರೈಬರಿಗೂ ವ್ಯೂವರ್ಸಿಗೂ ಥ್ಯಾಂಕ್ಸ್. ಇದೀಗ ಬಾಯ್ಲ್ ಆಗ್ತಾ ಉಂಟು. ನೀವು ಆದಷ್ಟು ನನ್ನ ವಿಡಿಯೋ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಎಂತ ಹೇಗೆ ಆಗ್ತದಂದ್ರೆ ಯಾರು ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಏನೂ ತಿಳಿಸೋದಿಲ್ಲ. ಆದಷ್ಟು ನನ್ನ ವಿಡಿಯೋವನ್ನು ನೋಡಿ, ನನಗೆ ಸಪೋರ್ಟ್ ಮಾಡಿ ನನ್ನ ಈ ರೆಸಿಪಿಯನ್ನು, ಹಾಗೆ ಯಾವ ರೆಸಿಪಿ ಇದ್ದರೂ ನೀವು ಶೇರ್ ಮಾಡ್ಬೋದು. ನಿಮಗೆ ಯಾವುದಾದ್ರು ರೆಸಿಪಿ ಮಾಡಬೇಕಂತ ನಾನು ಇದ್ದರೆ ಅದನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ನನಗೆ ಗೊತ್ತಿದ್ರೆ ನಾನು ಮಾಡಿ ನಿಮಗೆ ಹಾಕ್ತೇನೆ. ಇದು ವೆಜಿಟೇರಿಯನ್ ಟೈಮಲ್ಲಿ ಒಳ್ಳೇದಾಗ್ತದೆ ಮಶ್ರೂಮ್ ಟಿಕ್ಕ ಮಸಾಲ. ಅದು ಮಶ್ರೂಮ್ ಬೇಯಲಿಕ್ಕೆ ಏನು ಹೆಚ್ಚು ಟೈಮ್ ಬೇಡ. ಈಗ ನಾನು ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ನಾನು ಇದನ್ನು ಬೇಯಿಸ್ತೇನೆ. ಈಗ ನೋಡಿ ಒಂದು 2-3 ನಿಮಿಷ ಆಯಿತು. ನೋಡಿ ಈಗ ಗ್ರೇವಿ ರೆಡಿ ಆಯಿತು. ನೋಡಿ ಈ ಥರ ತಿಕ್ಕಾಗಿದೆ, ತಿಕ್ಕಾದ ಗ್ರೇವಿ ಮಶ್ರೂಮ್ ಟಿಕ್ಕ ಗ್ರೇವಿ ರೆಡಿ ಆಯಿತು, ಟಿಕ್ಕ ಮಸಾಲ ರೆಡಿ ಆಯಿತು. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಸಿಮ್ಮಲ್ಲಿ ಉಂಟು ಗ್ಯಾಸ್ ಮಾತ್ರ. ನಾನು ಮಿಕ್ಸ್ ಮಾಡುವ, ಗ್ಯಾಸ್ ಆಫ್ ಮಾಡುವ. ಒಂದ್ಸಗಿ ನನ್ನ ಎಲ್ಲ ಸಬ್ಸ್ಕ್ರೈಬರಿಗೂ ವ್ಯೂವರ್ಸಿಗೂ ಥ್ಯಾಂಕ್ಸ್. ಆದಷ್ಟು ನನ್ನ ವಿಡಿಯೋ ನೋಡಿ, ಇಷ್ಟ ಆದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ವಿಡಿಯೋ ಲಿಂಕ್ ಶೇರ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ. ನಾನು ಇನ್ನೊಂದು ದಿವಸ ಬರಬೇಕು, ಒಂದು ಒಳ್ಳೆ ರೆಸಿಪಿ ಅಂತ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ನೋಡಿ ಈಗ ಟಿಕ್ಕ
ಮಶ್ರೂಮ್ ಟಿಕ್ಕಾ ಗ್ರೇವಿ ಟಿಕ್ಕಾ ಮಸಾಲ ರೆಡಿ ಆಯ್ತು. ಈಸಿ ಉಂಟು, ನಿಮ್ಮ ಮನೆಯಲ್ಲಿ ಹೆಲ್ದಿಯಾದ ಗ್ರೇವಿ ರೆಡಿ. ಇದನ್ನು ಚಪಾತಿ, ನಾನು, ಪರೋಟ, ವೈಟ್ ರೈಸ್ ಯಾವುದರಲ್ಲಿ ಇದನ್ನು ಸವಿಬೋದು. ನಾನೇನು ಬರುವಾಗ ಒಂದು ಒಳ್ಳೆ ರೆಸಿಪಿ ಒಂದು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.